ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟ. ಪ್ರಿಯ ವೀಕ್ಷಕರೇ, ನಾವೀಗ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅನಕೆರೆ ಗ್ರಾಮದಲ್ಲಿದ್ದೇವೆ. ಅನಕೆರೆ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಹಾಗೂ ಮುಖಂಡರುಗಳಿಂದ ನೂತನವಾಗಿ ಬಹಳ ವಿಜೃಂಭಣೆಯಿಂದ ತಯಾರಾಗಿರ್ತಕ್ಕಂಥ ಶ್ರೀ ಪಂಚಮುಖಿ ದೇವಸ್ಥಾನ ಬಹಳಷ್ಟು ಅದ್ಭುತವಾಗಿ ನಿರ್ಮಾಣವಾಗಿದ್ದು, ದೇವಸ್ಥಾನವನ್ನು ಗ್ರಾಮಸ್ಥರು ಮುಖಂಡರುಗಳು ಸೇರಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಮೊದಲಿಗೆ ದೇವಸ್ಥಾನವನ್ನು ನೋಡಿ ಬರೋಣ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ. ಪ್ರಿಯ ವೀಕ್ಷಕರೇ, ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ದೇಗುಲವನ್ನು ನೋಡಿದ್ರಲ್ಲ, ಬನ್ನಿ ನಮ್ಮ ಜೊತೆ ಗ್ರಾಮದ ಮುಖಂಡರುಗಳಾದಂಥ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾಗಿರ್ತಕ್ಕಂಥ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಒಬ್ಬೊಬ್ಬರನ್ನಾಗಿ ನಿಮ್ಮ ಜೊತೆ ಮಾತಾಡಿಸೋಣ. ಮೊದಲಿಗೆ ಶಶಿ ಸರ್ ಅವರು ಇದ್ದಾರೆ, ಅವರನ್ನು ಮಾತಾಡಿಸೋಣ. ಎಲ್ರಿಗೂ ನಮಸ್ಕಾರ. ಶ್ರೀ ಪಂಚಮುಖಿ ವಿದ್ಯಾಗಣಪತಿ ದೇವಾಲಯವನ್ನು ನಾವು ನಿರ್ಮಾಣ ಮಾಡೋಕ್ಕೆ ಸುಮಾರು ಒಂದು 6-7 ವರ್ಷಗಳಿಂದ ಇದನ್ನು ಕೈಗೊಂಡಿದ್ವಿ. ಆದರೆ ಕಾರಣಾಂತರದಿಂದ ಮಧ್ಯ ಒಂದೆರಡು ವರ್ಷ ಈ ಗಣೇಶನ ಕಟ್ಟಡವನ್ನು ನಿಲ್ಲಿಸಿದ್ವಿ. ನಂತರದಲ್ಲಿ ಎಲ್ಲ ಸ್ನೇಹಿತರು ಒಡಗೂಡಿ, ಮುಖಂಡರುಗಳೆಲ್ಲ ಒಡಗೂಡಿ ಈ ಒಂದು ಗ್ರಾಮಸ್ಥರೆಲ್ಲ ಸೇರಿ ಪಂಚಮುಖಿ ವಿದ್ಯಾಗಣಪತಿ ದೇವಾಲಯವನ್ನು ನಿರ್ಮಿಸಿದ್ದೀವಿ. ಇದರೊಂದು ವಿಶೇಷತೆ ಏನಂದರೆ, ಇದು ಪಂಚಮುಖಿಯನ್ನು ತಮಿಳುನಾಡಿನ ವಿದ್ವಾನರು ಅವರು ಬಂದು ಇಲ್ಲಿ ಕೆತ್ತನೆ ಮಾಡಿ ಕೆಂಗೇರಿಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಇಲ್ಲಿನೂ ಕೂಡ ಪಂಚಮುಖಿ ಗಣಪತಿಯನ್ನು ಭಾಳ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಜೊತೆ ಈ ಒಂದು ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಅನೇಕರು ತುಂಬ ತನು ಮನ ಧನ ಸಹಾಯವನ್ನು ತುಂಬ ಜನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಗ್ರಾಮದ ಮುಖಂಡರಾದ ನಾಗೇಶ್ ಅವರು, ಮತ್ತು ನಮ್ಮ ಅಣ್ಣರವರಾದ ಗಿರೀಶ್ ಅವರು, ಮತ್ತು ಚಂದ್ರಶೇಖರ್ ಅವರು, ರಾಘುರ್ ಅವರು, ಪ್ರದೀಪ್ ಅವರು, ಮತ್ತು ಶ್ರೀಧರ್ ಅವರು, ಮತ್ತು ಜಗದೀಶ್ ಅವರು, ಮನು ಅವರು, ಮತ್ತು ಉಮೇಶ್ ಅವರು, ಇನ್ನೂ ಮುಂತಾದ ನನ್ನ ಗೆಳೆಯರೆಲ್ಲ ಒಟ್ಟುಗೂಡಿ ಈ ಒಂದು ದೇವಾಲಯವನ್ನು ಭಾಳ ಅದ್ಧೂರಿಯಾಗಿ ನಿರ್ಮಾಣ ಮಾಡಲು ಸಹಕಾರ ಮಾಡಿದರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ, ಈ ಒಂದು ವಿದ್ಯಾಗಣಪತಿ ದೇವಾಲಯ, ನಮ್ಮೂರಿನಲ್ಲಿ ಈ ವಿದ್ಯಾಗಣಪತಿ ದೇವಾಲಯ ಇರಲಿಲ್ಲ, ಎಲ್ಲ ದೇವಾಲಯಗಳು ಇದ್ದವು. ಈ ಗಣಪತಿ ದೇವಾಲಯಗಳನ್ನ ಮಾಡಿ ಅಂತ ಊರಿನ ಎಲ್ಲ ಸಾರ್ವಜನಿಕರು ಕೂಡ ಬೇಡಿಕೆ ಇಟ್ಟಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಗಣಪತಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಮುಂದೆ ವಿದ್ಯಾಗಣಪತಿ ದೇವಾಲಯ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಎಲ್ಲ ವಿದ್ಯಾಬುದ್ಧಿಯನ್ನು ಕೊಡಲಿ, ಮತ್ತು ನಮ್ಮ ಅನಕೆರೆ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಸುತ್ತಮುತ್ತಲ ಗ್ರಾಮಕ್ಕೂ ಒಳ್ಳೆಯದಾಗಲಿ ಅಂತ ಆ ವಿದ್ಯಾಗಣಪತಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬ ಧನ್ಯವಾದಗಳು ಸರ್, ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರಿ. ದೇಗುಲ ನಿರ್ಮಾಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ರಿ, ಹಾಗೂ ಒಟ್ಟಾರೆ ಸ್ನೇಹಿತರನ್ನು ಒಳಗೊಂಡು, ಗ್ರಾಮಸ್ಥರನ್ನು ಒಳಗೊಂಡು, ಎಲ್ಲ ಮುಖಂಡರುಗಳನ್ನು ಒಳಗೊಂಡು ನಿರ್ಮಾಣವಾಗಿರ್ತಕ್ಕಂಥ ದೇಗುಲ ಬಹಳಷ್ಟು ಕಣ್ಕುಕ್ಕಿ ಬರುತ್ತೆ, ಅದ್ಭುತವಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ನೈಸ್ ರೋಡ್ ಬಳಿ ಇರ್ತಕ್ಕಂಥ ವಿದ್ಯಾಗಣಪತಿ, ಪಂಚಮುಖಿ ವಿದ್ಯಾಗಣಪತಿ ದೇಗುಲದ ಪ್ರತಿರೂಪವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಬಹಳಷ್ಟು ಸುಂದರವಾಗಿದೆ. ತಾವುಗಳೆಲ್ಲರೂ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ, ನೀವುಗಳೆಲ್ಲರೂ ಬಂದು ಹೆಚ್ಚಿನ ರೀತಿಯಲ್ಲಿ ಅನಕೆರೆ ಗ್ರಾಮಕ್ಕೆ ಈ ಸ್ವಾಮಿಯ ವಿದ್ಯಾಗಣಪತಿ, ಪಂಚಮುಖಿ ವಿದ್ಯಾಗಣಪತಿ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿ. ಮೊದಲಿಗೆ ಈ ವಿದ್ಯಾಗಣಪತಿ ನಿರ್ಮಿಸಬೇಕಂತ ಹಲವು ದಿನಗಳಿಂದ ಎಲ್ಲ ಸ್ನೇಹಿತರು ಒಂದು ಆಸೆ ಇತ್ತು. ಆಸೆ ಏನಿದೆ, ಇದು ಒಂಥರ ವಿಸ್ಮಯಕಾರಿ ಗಣಪತಿ, ಇಲ್ಲಿ ಬಂದವರಿಗೆ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ, ಎಲ್ಲ ಥರದಲ್ಲೂ ಈ ಊರಿಗೆ ಸುತ್ತಮುತ್ತ ಗ್ರಾಮಕ್ಕೆಲ್ಲ ಒಳ್ಳೇದು ಮಾಡಲಿ ಅಂತ ಆ ವಿಘ್ನ ವಿನಾಶಕನಲ್ಲಿ ಕೇಳ್ಕೊಳ್ತಾ, ಎಲ್ಲರಿಗೂ ಬಂದು ನಾಳೆ ಏನು ವಿಘ್ನ ವಿನಾಶಕ ಇಲ್ಲಿ ನೆಲೆಸ್ತಾದಾನೆ, ಎಲ್ಲರೂ ಬಂದು ಅನ್ನ ಸಂತರ್ಪಣೆ ಎಲ್ಲ ಇದೆ, ಎಲ್ಲರೂ ಬಂದು ಅದನ್ನು ಪ್ರಸಾದವನ್ನು ಸ್ವೀಕರಿಸಬೇಕು,
ಎಲ್ಲ ಅನ್ಕೆರೆ ಜನಕ್ಕೆಲ್ಲ ಒಳ್ಳೇದಾಗಲಿ, ಹಾಗೂ ಸುತ್ತಮುತ್ತ ಗ್ರಾಮದ ಜನತೆಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾರೆ. ಗ್ರಾಮಸ್ಥರ ಪರವಾಗಿ ಎಲ್ರಿಗೂ ಒಂದು ನಮಸ್ಕಾರ. ನಮ್ಮ ಪಂಚಮುಖಿ ವಿದ್ಯಾಗಣಪತಿ ನಿರ್ಮಾಣ ಆಗುತ್ತಿದೆ. ನಾಳೆ 9 ಗಂಟೆಯಿಂದ 10 ವರೆಗೆ ಪ್ರತಿಷ್ಠಾಪನೆ ಆಗುತ್ತಿದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನೆರ ಮಂಡ್ಯ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ಮಂಡ್ಯದವರು ಮತ್ತು ಸುತ್ತಮುತ್ತಲ ಮದ್ದೂರು ಎಲ್ಲರೂ ಬಂದು ರೈಲ್ವೆ ಸ್ಟೇಷನ್ ಹತ್ರ ಇದೆ. ಮತ್ತು ಬಸ್ಗೆಲ್ಲ ಅನುಕೂಲ ಇದೆ. ದಯವಿಟ್ಟು ಎಲ್ಲ ಹೆಚ್ಚಿನ ಜನಸಂಖ್ಯೆಗೆ ಬಂದು ಪ್ರಸಾದ ವಿನಾಯಕ ಎಲ್ಲ ಇದೆ, ದಯವಿಟ್ಟು ಬಂದು ಎಲ್ಲ ಆಗಮಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಶ್ಯಾಮ್ ಸುಂದರ್ ಶರ್ಮ ಅಂತ. ನಾನು ಈ ಗ್ರಾಮದ ಜನತೆಗೆ ಚೆನ್ನಾಗಿ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿ ಇರುತ್ತೆ ಅಂದ್ಬಿಟ್ಟು ಶ್ರೀ ವಿದ್ಯಾಗಣಪತಿ ಎಲ್ರಿಗೂ ಆಶೀರ್ವಾದ ಮಾಡಲಿ, ಭಗವಂತ ಎಲ್ರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಳ್ಳಿ ಅಂದ್ಬಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಹವನ ಹೋಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ 8-9:30 ಗಣಪತಿ ಪ್ರತಿಷ್ಠಾಪನೆ ಮಾಡಿ, ಕೂಷ್ಮಾಂಡ ಛೇದನ ಮಾಡಿ, ಬಲಿ ಪ್ರದಾನ ಮಾಡಿ, ನಂತರ ಅಭಿಷೇಕ ಬಲ ಪ್ರಸಾದ ವಿನಾಗ ಮಾಡ್ತಾರೆ. ಹೆಚ್ಚಿನ ಭಕ್ತಾದಿಗಳು ಉಮ್ಡಳ್ಳಿ ಹೊಸಬೋದ್ನೂರು ಹಳೆಬೋದ್ನೂರು ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಕೃಪೆಗೆ ಪಾತ್ರರಾಗಿ ತಾವು ಬಂದು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಾಗಿತ್ತು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೂ ಕೂಡ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ಆದಮೇಲೆ ಪ್ರಸಾದ ವಿನಿಯೋಗ ಇಟ್ಟಿದ್ದಾರೆ. ದಯವಿಟ್ಟು ದಯ ಮಾಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಾವು ಅನ್ಕೆರೆ ಗ್ರಾಮದವರಾದ ಗಿರೀಶ್ ಅವರು. ನಾವು ಪಂಚಮುಖಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾಳೆ ಬಂದು ಎಲ್ಲ ಈ ಸ್ವಾಮೀಜಿ ದರ್ಶನ ಪಡೆದು ಎಲ್ಲ ಹೋಗಬೇಕಾಗಿ ವಿನಂತಿ. ಓಂ ಶ್ರೀ ಗಣಪತಿಯಾಯ ನಮಃ. ಸರ್ವ ಜನರಲ್ಲಿ ವಿನಂತಿ ಏನಂದರೆ, ನಮ್ಮ ಅನ್ಕೆರೆ ಗ್ರಾಮದಲ್ಲಿ ನಾಳೆ 22/2/2018 ಗುರುವಾರ 9:30 to 10:30 ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸುತ್ತಮುತ್ತಲಿನ ಜನ, ಅನ್ಕೆರೆಯ ಸುತ್ತಮುತ್ತಲಿನ ಜನ ಈ ಒಂದು ಗಣಪತಿಯ ದರ್ಶನಕ್ಕೆ ಬಂದು ಎಲ್ಲರೂ ಬಂದು ಪುನೀತರಾಗಬೇಕು. ಮತ್ತು ಈ ಒಂದು ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇರುವಂಥ ಸಮಯ 9:30 ದಯಮಾಡಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ 10 ಗಂಟೆ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಈ ಒಂದು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಹಾಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೃಷ್ಣಪ್ಪನವರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಮತ್ತು ನಮ್ಮ ಮಂಡ್ಯದ ಜನಪ್ರಿಯ ಶಾಸಕರಾದಂಥ ಅಂಬರೀಷ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಊರಿನವರಾದಂಥ ಮಾಜಿ ಶಾಸಕರಾದಂಥ ಶ್ರೀನಿವಾಸರವರು, ಮತ್ತು ರವಿಕುಮಾರ್ ಗಣಿಗಾರವರು, ಮತ್ತು ಅಮರಾವತಿ ಚಂದ್ರಶೇಖರ್ರವರು, ಮತ್ತು ಪಂಚಾಯಿತಿ ಅಧ್ಯಕ್ಷರಾದ ಅಶ್ವಥ್ರವರು, ವಿದ್ಯಾ ನಾಗೇಂದ್ರರವರು, ಮತ್ತು ನಮ್ಮ ಹಿರಿಯ ಮುಖಂಡರಾದ ಪುಟ್ಟಯ್ಯನವರು, ಮಹೇಶ್ರವರು, ಇನ್ನೂ ಹೆಚ್ಚಿನ ರಾಜಣ್ಣವರು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಶ್ವಥ್ರವರು ಎಲ್ಲ ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಯಮಾಡಿ ಎಲ್ಲ ಬಂಧುಗಳು ಮತ್ತು ಭಕ್ತಾದಿಗಳು ಈ ಒಂದು ಸಮಾರಂಭದಲ್ಲಿ ಬಂದು ಹೆಚ್ಚಿನ ರೀತಿಯಲ್ಲಿ ಗಣಪತಿಯ ಸೇವೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ಟಾರ್ ಮಂಡ್ಯ ಟಿವಿ ಪ್ರಿಯ ವೀಕ್ಷಕರೇ, ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಪಂಚಮುಖಿ ವಿದ್ಯಾಗಣಪತಿ ದೇಗುಲವು ಅನ್ಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿದ್ದು, ವಿದ್ಯಾಗಣಪತಿ ದೇಗುಲವನ್ನು ಇಂದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ತಾವುಗಳೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಇಲ್ಲಿನ ವಿಶೇಷ ಏನಂದರೆ, ಬೆಂಗಳೂರಿನಲ್ಲಿ ನೈಸ್ ರೋಡ್ನಲ್ಲಿ ಬಳಿ ನಿರ್ಮಾಣ ಮಾಡಿರ್ತಕ್ಕಂಥ ಪಂಚಮುಖಿ ವಿಘ್ನೇಶ್ವರ ಸ್ವಾಮಿಯ ದೇವಸ್ಥಾನದ ರೀತಿಯಲ್ಲೇ ಪಂಚಮುಖಿ ವಿಘ್ನೇಶ್ವರ ಸ್ವಾಮಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ನೀವೆಲ್ಲರೂ ಕೂಡ ಬಂದು ನೋಡಬೇಕಾಗ್ತದೆ. ನೋಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಿದ್ದಾರೆ. ವಿಶೇಷವಾದಂಥ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲರೂ ಬಂದು ಭಾಗವಹಿಸಿ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಪಂಚಮುಖಿ ವಿದ್ಯಾಗಣಪತಿ ಒಂದು ಪ್ರತಿರೂಪವನ್ನು ಇಲ್ಲಿ ನೋಡಿ ಆನಂದಿಸಬೇಕು ಅಂತ ಅನ್ಕೆರೆ ಗ್ರಾಮಸ್ಥರು, ಮುಖಂಡರುಗಳು ಎಲ್ಲರೂ ಸೇರಿದಂತೆ ಸ್ಟಾರ್ ಮಂಡ್ಯ ಟಿವಿ ವಾಹಿನಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಬರ್ತಿರಲ್ಲ, ತಪ್ಪದೇ ಬಂದು ಈ ಒಂದು ಅದ್ಭುತವಾದಂಥ ದೇಗುಲವನ್ನು ನೋಡಿ ಆನಂದಿಸಿ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಭಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ.